ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವು ತುಂಬ ಈಸಿಯಾಗಿ ಮನೆಯಲ್ಲೇ ಬೇಕರಿ ಸ್ಟೈಲಲ್ಲಿ ಕಪ್ ಕೇಕ್ ಮಾಡುವ ವಿಧಾನವನ್ನು ನೋಡೋಣ. ಇದಕ್ಕೆ ನಿಮಗೆ ಓವನ್ ಬೇಡ, ಮನೆಯಲ್ಲೇ ಮಾಡಬಹುದು. ಹಾಗಾದರೆ ಉಪ್ಪು ಬೇಕಲ್ವಾ? ಖಂಡಿತ ಇದಕ್ಕೆ ಉಪ್ಪು ಬೇಡ, ಹಾಲು ಬೇಡ, ಮೊಟ್ಟೆ ಬೇಡ, ಬೆಣ್ಣೆ ಬೇಡ. ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಕಪ್ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈಗ ಮೊದಲಿಗೆ ಈ ರೀತಿ ಒಂದು ಸ್ಟೀಲ್ ಪಾತ್ರೆ ಮತ್ತೊಂದು ಜರಡಿ ತಗೊಳ್ಳಿ. ಇದಕ್ಕೆ ಒಂದು ಯಾವುದಾದ್ರೊಂದು ನಿಮಗೆ ಬೇಕಾಗುವಂತಹ ಒಂದು ಸಣ್ಣ ಕಪ್ನಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ಕಪ್ ಸೈಜು 120 ml ನಷ್ಟು ಇದೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಕೇವಲ ಮೈದಾ ಹಿಟ್ಟಿನಲ್ಲಿ ಕೂಡ ಮಾಡ್ಬೋದು. ಇದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಕಪ್ ಕೇಕಿಗೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಗಂಟುಗಳಿಲ್ಲದಂತೆ ಈ ರೀತಿ ಜರಡಿ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಗಂಟುಗಳಿದ್ರೆ ಅದೆಲ್ಲ ನಮಗೆ ಬೇಡ ನೋಡಿ, ಈ ರೀತಿ ಇದ್ರೆ ಇದೆಲ್ಲ ಬೇಡ ನಮಗೆ. ಇದನ್ನೀಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಆಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಳ್ಳಿ. ಅದೇ ಕಪ್ನಲ್ಲಿ 1 ಕಪ್ನಷ್ಟು ಸಕ್ಕರೆ ತಗೊಳ್ಳಿ. ಈ ಸಕ್ಕರೆಯನ್ನು ನಾವೀಗ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಹಾಗೇನೆ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನೋಡಿ, ಇದು ಪುಡಿ ಮಾಡ್ಕೊಂಡಿದ್ದಾಗಿದೆ ಈಗ ಸಕ್ಕರೆ. ಈಗ ಇದಕ್ಕೆ ನಾವು ಅದೇ ಕಪ್ನಲ್ಲಿ 1 ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಬೇಕು. ಹುಳಿ ಮೊಸರು ಇದ್ರೂ ಆಗುತ್ತೆ, ಸ್ವೀಟ್ ಮೊಸರು ಇದ್ರೂ ಕೂಡ ಆಗುತ್ತೆ. ಆಮೇಲೆ ಅದೇ ಕಪ್ನಲ್ಲಿ 1/2 ಕಪ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅಡುಗೆ ಎಣ್ಣೆ ಅಂದರೆ ಸನ್ಫ್ಲವರ್ ಆಯಿಲನ್ನು ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಸೇಮ್ ಕಪ್ಪನ್ನು ಎಲ್ಲಕ್ಕೆ ನೀವು ಉಪಯೋಗಿಸ್ಕೊಳ್ಬೇಕು. ಈಗ ಇದನ್ನು 1 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ನೋಡಿ, ಈ ರೀತಿ ಚೆನ್ನಾಗಿ ಇದು ನೊರೆ ಬರೋ ಥರ ಬ್ಲೆಂಡ್ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡ್ರೆ ಕೇಕ್ ತುಂಬ ಸಾಫ್ಟಾಗಿ ಬರುತ್ತೆ. ನಂತರ ನಿಮ್ಮ ಹತ್ರ ಯಾವುದಾದ್ರೂ ಹಳೆ ಪಾತ್ರೆ, ಹಳೆ ಕುಕ್ಕರ್ ಇದ್ದರೆ ಅದರಲ್ಲಿ ನೀವು ಈ ಕೇಕನ್ನು ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಈ ಕೇಕು ಬೇಯಿಸೋದಕ್ಕೆ ಮರಳು ಉಪಯೋಗಿಸ್ಕೊಂಡಿದ್ದೀನಿ. ಮರಳಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ತುಂಬ ಸರ್ತಿ ಮಾಡಿದ್ದೀನಿ, ಸುಮಾರು ವರ್ಷಗಳಿಂದ ನಾನು ಈ ಮರಳು ಉಪಯೋಗಿಸಿನೇ ಕೇಕ್ ಮಾಡ್ತಾ ಇರೋದು. ಉಪ್ಪು ಹಾಕಿ ಕೂಡ ಮಾಡಿದ್ದೀನಿ, ಆದರೆ ಉಪ್ಪಿಗಿಂತ ನಿಮಗೆ ಈ ರೀತಿ ಮರಳು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಕ್ಲೀನ್ ಆಗಿರುವಂತಹ ಮರಳನ್ನು ಉಪಯೋಗಿಸ್ಕೊಳ್ಳಿ. ಮರಳು ಸಿಗಲಿಲ್ಲ ಅಂದರೆ ಈ ರೀತಿ ಪುಡಿ ಉಪ್ಪನ್ನು ಬಳಸಿ ನೀವು ಮಾಡ್ಕೊಳ್ಬೋದು. ನಂತರ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇದರ ಒಳಗಡೆ ಒಂದು ಈ ರೀತಿಯ ಸ್ಟ್ಯಾಂಡನ್ನಿಟ್ಟು ಇದನ್ನು ನಿಧಾನ ಉರಿಯಲ್ಲಿ 10 ನಿಮಿಷ ಬಿಸಿ ಮಾಡ್ಕೊಳ್ಳಿ. ಈಗ ವಾಪಸ್ ಈ ಮೈದಾ ಹಿಟ್ಟಿಗೆ ಈ ಜರಡಿಯನ್ನಿಟ್ಕೊಂಡು ಇದರಲ್ಲಿ 1 ಟೀಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ಳಿ. ಬೇಕಿಂಗ್ ಪೌಡರ್ ಅಂದರೆ ನೋಡಿ, ಈ ರೀತಿ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ, ಇದನ್ನು ಬೇಕ್ರಿ ತಿಂಡಿಗಳಿಗೆ ಅಂತಲೇ ಉಪಯೋಗಿಸ್ತಾರೆ. ನಂತರ ಇದು ಕುಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ. ನೀವು ಅಡುಗೆ ಮಾಡುವಾಗ ಕೆಲವೊಂದು ತಿಂಡಿಗಳಿಗೆ ಉಪಯೋಗಿಸ್ತಿರಲ್ವಾ, ಅದಕ್ಕೆಲ್ಲ ಉಪಯೋಗಿಸುವಂಥದ್ದು. ಅದನ್ನು ನೀವು 1/2 ಟೀಸ್ಪೂನಷ್ಟು ಹಾಕ್ಕೊಂಡು ಜರಡಿ ಮಾಡ್ಕೊಳ್ಳಿ. ನಂತರ ಇದರ ಜೊತೆಗೆ ಈ ಸಕ್ಕರೆ ಮಿಶ್ರಣವನ್ನು ಹಾಕ್ಕೊಳ್ಳಿ. ಸಕ್ಕರೆ, ಮೊಸರು ಮತ್ತು ಎಣ್ಣೆ, ಈ 3 ಮಿಶ್ರಣ ಇತ್ತಲ್ವ, ಅದನ್ನು ಹಾಕ್ಕೊಳ್ಳಿ. ನಂತರ ಇದನ್ನು ನೋಡಿ ಈ ರೀತಿ ನಿಧಾನವಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳುವಾಗ ಯಾವಾಗಲೂ ಈ ರೀತಿ ಒಂದೇ ಕಡೆಗೆ ತಿರುಗಿಸ್ಬೇಕು. ತೋರಿಸ್ತಾ ಇದ್ದೀನಲ್ವಾ, ಯಾವತ್ತೂ ಇನ್ನೊಂದು ಸೈಡಿಗೆ ಅಂದರೆ ಒಂದು ಸರ್ತಿ ರೈಟಿಗೆ ಒಂದು ಸರ್ತಿ ಲೆಫ್ಟಿಗೆ ಆ ರೀತಿ ಮಾಡ್ಕೊಳ್ಬೇಡಿ. ನಾನೀಗ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಒಂದೇ ಸೈಡಿಗೆ. ನೀವು ಲೆಫ್ಟಿಗೆ ಮಾಡೋದಾದರೆ ಲೆಫ್ಟಿಗೆ ಮಾಡಿ, ಅಥವಾ ರೈಟಿಗೆ ಮಾಡೋದಾದರೆ ರೈಟಿಗೆ ಇದು ಮಾಡಬೇಕು. ಆ ರೀತಿ ಆ ಥರ ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕೇಕ್. ಗಂಟಿಲ್ಲದಂತೆ ಈ ರೀತಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನೋಡಿ ಯಾವ ರೀತಿ ಹಿಟ್ಟು ಇದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ನಂತರ ನಿಮ್ಮ ಹತ್ರ ಏನಾದರೂ ಬೇಕಿಂಗ್ ಶೀಟ್ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಅದು ಇಲ್ಲಾಂದರೆ ಖಾಲಿ ಹಾಳೆ ಇರುತ್ತಲ್ವ,
ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಈ ರೀತಿಯ ಒಂದು ಸಣ್ಣ ಕಟೋರಿಯಲ್ಲಿ ನಾನು ಕೇಕ್ ಮಾಡ್ತಾ ಇದ್ದೀನಿ. ಯಾವ ಕಟೋರಿಯಲ್ಲಿ ನೀವು ಕೇಕ್ ಮಾಡ್ತಿದ್ದೀರಿ ನೋಡಿ, ಆ ಬೌಲನ್ನು ಈ ರೀತಿ ಇಟ್ಬಿಟ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ನೀವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ನೋಡಿ, ಈ ಥರ ಇಟ್ಟರೆ ಒಂದು ಸ್ವಲ್ಪ ದೊಡ್ಡದಾಗಿರಬೇಕದು. ಆ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಈ ರೀತಿ ಒಳಗಡೆ ಇಡುವಾಗ ನೋಡಿ ಕರೆಕ್ಟಾಗಿ ಕೂರುತ್ತೆ ಇದು. ಓಕೆನಾ? ನಂತರ ಈ ಶೀಟ್ಗಳಿಗೆ ಎಣ್ಣೆ ಸವರಿಟ್ಕೊಳ್ಳಿ. ಎರಡೂ ಸೈಡ್ಗೆ ಎಣ್ಣೆ ಸವರಿಟ್ಕೊಳ್ಳಿ. ನೀವು ಖಾಲಿ ಹಾಳೆ ಉಪಯೋಗಿಸೋದಾದರೆ ಅದಕ್ಕೂ ಕೂಡ ಎಣ್ಣೆ ಸವರಿ ಇಟ್ಟು ಇದೇ ಥರ ಎಲ್ಲ ಶೀಟ್ಗಳಿಗೂ ಎಣ್ಣೆ ಹಚ್ಚಿಟ್ಕೊಳ್ಳಿ. ಆಮೇಲೆ ನೀವು ಎಷ್ಟು ಬೌಲಲ್ಲಿ ಕೇಕ್ ಮಾಡ್ತೀರಿ ನೋಡಿ, ಆ ಬೌಲ್ಗಳಿಗೆ ಇದನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಆಗ ಸರಿಯಾಗಿ ಕೂರುತ್ತೆ ಅದು. ಈಗ ಇದು ರೆಡಿಯಾಗಿದೆ. ಇದೇ ಥರ ಎಲ್ಲವನ್ನು ಫಸ್ಟಿಗೆ ಮಾಡ್ಕೊಳ್ಳಿ. ನಂತರ ಈ ಹಿಟ್ಟಲ್ಲಿ ಒಂದೊಂದು ಬೌಲಿಗೆ ಅದರ ಅರ್ಧದಷ್ಟು ಮಾತ್ರ ಹಾಕೋಬೇಕು ನೋಡಿ. ಇಷ್ಟು ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಳ್ಳಿ, ಯಾಕೆಂದರೆ ಆಮೇಲೆ ಕೇಕ್ ಉಬ್ಬುತ್ತಲ್ವಾ, ಅದು ಫುಲ್ ಆಗುತ್ತೆ. ಇಷ್ಟಿಷ್ಟೇ ಹಾಕಬೇಕು. ಎಲ್ಲ ರೆಡಿ ಆದಮೇಲೆ ಈಗ ಇದನ್ನು ಒಂದ್ಸರ್ತಿ ಎಲ್ಲವನ್ನು ಈ ರೀತಿ ತಟ್ಟಬೇಕು ನೋಡಿ. ಅಂದರೆ ಅದರ ಒಳಗಡೆ ಗಾಳಿ ಸೇರ್ಕೊಂಡಿರಬಾರ್ದು, ಅದಕ್ಕೋಸ್ಕರ. ನಂತರ ಈ ರೀತಿ ನಿಮ್ಮ ಹತ್ರ ಯಾವುದಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಅದರ ಮೇಲ್ಗಡೆ ಹಾಕ್ಬೋದು, ಇಲ್ಲಾಂದರೆ ಹಾಗೇ ಪ್ಲೇನ್ ಆಗಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಪಿಸ್ತಾ, ಗೋಡಂಬಿ ಮತ್ತು ಬಾದಾಮಿ ಇದನ್ನು ಚೂರುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನುವಾಗಲೂ ನಮಗೆ ಅದು ಕ್ರಿಸ್ಪಿಯಾಗಿ ಕರುಮ್ ಕುರುಮ್ ಅಂತ ಸಿಗುತ್ತೆ. ಅದಕ್ಕೋಸ್ಕರ ಈಗ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿದು ಮರಳು ಬಿಸಿ ಆಗಿದೆ, 10 ನಿಮಿಷ ಕೂಡ ಆಗಿದೆ. ಈ ರೀತಿ ನಾವು ಕೈಯಲ್ಲಿ ಈ ಥರ ಮಾಡಬೇಕಾದ್ರೆ ಬಿಸಿ ಬಿಸಿ ಸಿಗಬೇಕು, ಅದು ಕೈಗೆ ಬಿಸಿ ಆಗಬೇಕು, ಆವಾಗ ಅದು ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಒಂದೊಂದಾಗಿ ಬೌಲನ್ನು ನಾನು ಇದರಲ್ಲಿ ಇಡ್ತಾ ಇದ್ದೀನಿ. ಈಗ ಎಲ್ಲ ಇಟ್ಟಾದಮೇಲೆ ಮುಚ್ಚಳವನ್ನು ಮುಚ್ಚಿ 1 ನಿಮಿಷ ಹೈ ಫ್ಲೇಮ್ನಲ್ಲಿ ಇಡಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಡಿ. ನಂತರ ಕಂಪ್ಲೀಟಾಗಿ ಸಿಮ್ನಲ್ಲಿಟ್ಟು 30 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಸ್ವಲ್ಪ ಉಳಿದ ಹಿಟ್ಟನ್ನು ಇನ್ನೊಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ 30 ನಿಮಿಷದ ನಂತರ ನೋಡಿ, ಸೂಪರ್ ಆಗಿರುವಂತಹ ಕಪ್ ಕೇಕ್ ರೆಡಿಯಾಗಿದೆ. ಈ ರೀತಿ ಒಂದು ಚಾಕು ಹಾಕಿ ನೋಡಿದರೆ ನೋಡಿ, ಸ್ವಲ್ಪನೂ ಅಂಟ್ಕೊಳ್ಬಾರ್ದು. ತುಂಬನೇ ಸೂಪರ್ ಅಂದರೆ ಸೂಪರ್ ಆಗಿ ಬಂದಿದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ನಾವು ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಪಾತ್ರೆಯಲ್ಲಿ ಬೇಯಿಸಿದ್ನಲ್ವಾ, ಅದು ಕೂಡ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಖಂಡಿತ ನೀವು ಇದನ್ನು ಮನೆಯಲ್ಲಿ ಒಂದ್ಸರ್ತಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗಂತಲ್ಲ, ಕೇಕ್ ಅಂದರೆ ದೊಡ್ಡವರಿಗೂ ಇಷ್ಟ ಆಗುತ್ತಲ್ವಾ. ತುಂಬ ಈಸಿಯಾಗಿ, ಇದಕ್ಕೆ ಓವನ್ ಕೂಡ ಬೇಡ, ಮನೆಯಲ್ಲೇ ನೀವು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಮಾಡ್ಕೊಳ್ಬೋದು. ಹಾಗೆಯೇ ಮರಳು ಹಾಕಿಬಿಟ್ಟು ಒಂದ್ಸರ್ತಿ ಟ್ರೈ ಮಾಡಿ. ನಾನಂತೂ ತುಂಬ ಸರ್ತಿ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಕೇಕ್ ಟ್ರೈ ಮಾಡುವಾಗಲೇ ಮರಳಲ್ಲಿ ಮಾಡಿದ್ದು. ಈಗೀಗ ನಾನು ಉಪ್ಪಲ್ಲಿ ಮಾಡ್ತಾ ಇರೋದು. ಉಪ್ಪಲ್ಲಿ ಮಾಡುವಾಗ ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸರ್ತಿ ಚೆನ್ನಾಗಿ ಬರುತ್ತೆ, ಕೆಲವೊಂದ್ಸರ್ತಿ ಸ್ವಲ್ಪ ಮುದ್ದೆ ಥರ ಬರುತ್ತೆ. ಅದು ಬರಲ್ಲ ಅಂತಲ್ಲ, ತುಂಬ ಸರ್ತಿ ಚೆನ್ನಾಗಿ ಬರುತ್ತೆ. ಆದರೂ ನಿಮಗೆ ಮರಳಲ್ಲಿ ಮಾಡುವಾಗ ಯಾವಾಗಲೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಖಂಡಿತ ಮರಳು ಸಿಕ್ಕಿದ್ರೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಕಡಿಮೆ ಸಾಮಗ್ರಿಯಲ್ಲಿ ಇದನ್ನು ನೀವು ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.